ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ರೈತ ಕಾರ್ಮಿಕ ಜನಸಾಮಾನ್ಯರ ಸಂಕಷ್ಟ ನಿವಾರಣೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಜನವರಿ 8ರಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಕಾರ್ಮಿಕ ಮುಖಂಡರು ಹೇಳಿದ್ದಾರೆ. ರಾಜ್ಯದ ಚಿಕ್ಕ ತಿರುಪತಿ ಎಂದೇ ಹೆಸರುವಾಸಿಯಾಗಿರುವ ಅರಸೀಕೆರೆ ಅಮರಿಕೆರೆ ಮಾಲೇಕಲ್ ತಿರುಪತಿಯಲ್ಲಿ ವಿಜೃಂಭಣೆಯ ವೈಕುಂಠ ಏಕಾದಶಿ ಮಹೋತ್ಸವ ನಡೆಯಿತು. ಬೆಟ್ಟದ ತಪ್ಪಲಿನಲ್ಲಿರುವ ಗೋವಿಂದ ರಾಜಸ್ವಾಮಿಗೆ ಸೀತಾ ಸ್ವಯಂವರದ ವಿಶೇಷ ಅಲಂಕಾರ. ಬೆಳಗಿನ ಜಾವದಿಂದಲೇ ಸ್ವಾಮಿರವರ ದರ್ಶನಕ್ಕೆ ಭಕ್ತಾದಿಗಳ ಸರತಿ ಸಾಲಿನಲ್ಲಿ ನಿಂತು ವೈಕುಂಠ ದ್ವಾರದ ಬಳಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಪಡೆದರು. ಗೋವಿಂದ ಗೋವಿಂದ ಎಂಬ ನಾಮಘೋಷ ಹಾಕಿ ದರ್ಶನ ಪಡೆದು ಪುನೀತರಾದ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಿಸಲಾಯಿತು. ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರಿಂದ ಸ್ವಾಮಿರವರಿಗೆ ಹೂವಿನ ಅಲಂಕಾರ ಸೇವೆ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಕ್ಷೇತ್ರದ ಕ್ಷೇತ್ರಪಾಲಕ ಕೆಂಚರಾಯ ಸ್ವಾಮಿಗೆ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷ ಮುತ್ತಿನ ಹಾಗೂ ಹೂವಿನ ಅಲಂಕಾರ ಮಾಡಲಾಯಿತು. ತುಮಕೂರಿನ ಬಟವಾಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಯ ದರ್ಶನಕ್ಕಾಗಿ ಭಕ್ತಾದಿಗಳ ಸಾಗರವೇ ಹರಿದು ಬಂದಿತ್ತು. ಬಟವಾಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅಲಂಕಾರವನ್ನು ಮಾಡಲಾಯಿತು. ಬೆಳಗಿನ ಜಾವದಿಂದಲೇ ಭಕ್ತಾದಿಗಳಿಗೆ ವೈಕುಂಠ ಮಹಾದ್ವಾರ ಪ್ರವೇಶ ಮತ್ತು ಪುಣ್ಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಇಡೀ ವೆಂಕಟೇಶ್ವರ ದೇವಸ್ಥಾನವನ್ನು ಹೂವಿನಿಂದ ಅಲಂಕರಿಸಲಾಯಿತು. ಸ್ವಾಮಿಗೆ ವಜ್ರ ಕಿರೀಟ, ವಜ್ರ ಶಂಖ ಚಕ್ರ, ವಿಶೇಷ ಅಲಂಕಾರ ಮಾಡಲಾಯಿತು. ಸ್ವಾಮಿಯ ವೈಕುಂಠ ವೈಭವ ದರ್ಶನ ಪಡೆಯಲು ದೇವಸ್ಥಾನಕ್ಕೆ ಬೆಳಗಿನಿಂದಲೇ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಸರದಿಯಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು. ಇದೇ ಸಂದರ್ಭದಲ್ಲಿ ಬ್ರಹ್ಮೋತ್ಸವದ ಅಂಗವಾಗಿ ಉಚಿತ ಸಾಮೂಹಿಕ ವಿವಾಹ ಸಹ ನಡೆಯಿತು. ಮಧುಗಿರಿ ತಾಲೂಕು ಮರುವೆಕೆರೆ ಗ್ರಾಮದಲ್ಲಿ 5ನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ವಿವಿಧ ಅಲಂಕಾರಗಳನ್ನು ಮಾಡಲಾಯಿತು. ಮಧುಗಿರಿ ತಾಲೂಕು ಕಸಬಾ ಹೋಬಳಿ ಮರುವೆಕೆರೆ ಗ್ರಾಮದಲ್ಲಿ 5ನೇ ವರ್ಷದ ವೈಕುಂಠ ಏಕಾದಶಿಯ ಪ್ರಯುಕ್ತ ಮಹಾವಿಷ್ಣುವಿನ ದಶಾವತಾರಗಳಾದ ವಿಜಯ ಜಯ, ಮತ್ಸ್ಯ, ಕುರ್ಮ, ವರಹ, ನರಸಿಂಹ, ವಾಮನ ಮತ್ತು ಪರಶುರಾಮ, ರಾಮ, ಕೃಷ್ಣ, ಕಲಿಕಿ ಅಲಂಕಾರವನ್ನು ಮಾಡಿದರು. ಬೆಳಗ್ಗೆ 4 ಗಂಟೆಗೆ ಅಭಿಷೇಕ ಮತ್ತು ಅಲಂಕಾರಗಳನ್ನು ಮಾಡಲಾಗಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಆಂಧ್ರ ಮತ್ತು ಕರ್ನಾಟಕದಿಂದ ಭಕ್ತಾದಿಗಳು ಆಗಮಿಸಿದ್ದರು. ಮಾಜಿ ತುಮುಲ್ ಅಧ್ಯಕ್ಷರಾದ ಕೊಂಡವಾಡಿ ಚಂದ್ರಶೇಖರ್ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದರು. ಮಿಡಿಗೇಶಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಶಾಂತಲಾ ರಾಜಣ್ಣನ್ ಅವರು, ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಇಂದಿರಾ ದೇವನಾಯಕ್, ಕೃಷಿ ಉತ್ಪನ್ನ ಸಮಿತಿಯ ಮಾಜಿ ಅಧ್ಯಕ್ಷರಾದ ಮರಿಯಣ್ಣ, ತುಮುಲ್ ಮಾಜಿ ಅಧ್ಯಕ್ಷರಾದ ನಾಗೇಶ್ ಬಾಬುರವರು, ಪ್ರಧಾನ ಅರ್ಚಕರಾದ ರಂಗನಾಥ್, ಗ್ರಾಮಸ್ಥರಾದ ಹರೀಶ್, ಶಿವು, ರಮೇಶ್ ಬಾಬು, ರಘು, ಶಿವಕುಮಾರ್ ಹಾಜರಿದ್ದರು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಪ್ರಧಾನ ಅರ್ಚಕ ರಂಗನಾಥ್ ತಿಳಿಸಿದರು. ಗುಬಿ ತಾಲೂಕಿನ ಎಂಎನ್ ಕೋಟೆಯ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ನೆರವೇರಿತು. ತಾಲೂಕಿನ ಎಂಎನ್ ಕೋಟೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ 3 ಗಂಟೆಯಿಂದ ದೇವಾಲಯದಲ್ಲಿ ಸ್ವಾಮಿಯವರಿಗೆ ಅಭಿಷೇಕ, ಸುಪ್ರಭಾತ ಸೇವೆ, ಗೋಪೂಜೆ, ಪ್ರಕಾರೋತ್ಸವ ನಡೆಯಿತು. ಬೆಳಗ್ಗೆ 7 ಗಂಟೆಗೆ ಮಹಾಮಂಗಳಾರತಿ ನಡೆಯಿತು. ನಂತರ ಭಕ್ತಾದಿಗಳಿಗೆ ಸಪ್ತದ್ವಾರದ ಮೂಲಕ ಸ್ವಾಮಿಯವರ ದರ್ಶನಕ್ಕೆ ಅವಕಾಶ ಮಾಡಲಾಯಿತು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿರವರ ದರ್ಶನ ಪಡೆದರು. ಭಕ್ತಾದಿಗಳಿಗೆ ಲಡ್ಡು ಹಾಗೂ ಬಾದಾಮಿ ಹಾಲು ವಿತರಿಸಲಾಯಿತು. ಚಿಂತಾಮಣಿ ನಗರಸಭೆಯ ಹೊರಗುತ್ತಿಗೆಗೆ ನೌಕರರು ವೇತನಕ್ಕಾಗಿ ಆಗ್ರಹಿಸಿ ಕೆಲಸ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರಸಭೆಯ ನೀರು ಸರಬರಾಜು ಮತ್ತು ಒಳಚರಂಡಿ ಕಸ ಗುಡಿಸುವುದು, ವಾಹನಗಳ ಚಾಲಕರು ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಹೊರಗುತ್ತಿಗೆ ನೌಕರರಿಗೆ ಕೆಲಸ ನಿರ್ವಹಿಸುತ್ತಿರುವುದು, ಸುಮಾರು 90 ಮಂದಿಗೆ ಕಳೆದ 3 ತಿಂಗಳಿಂದ ವೇತನ ನೀಡಿಲ್ಲ. ಇಂದು ಬೆಳಗ್ಗೆ ನೌಕರರು ಕೆಲಸ ಬಹಿಷ್ಕರಿಸಿ ನಗರಸಭೆಯ ಮುಂದೆ ಪ್ರತಿಭಟನೆ ಕುಳಿತರು. ಪ್ರತಿ ತಿಂಗಳು ವೇತನ ನೀಡಿದ್ದರೂ ಜೀವನ ಸಾಗಿಸುವುದು ಕಷ್ಟವಾಗಿದೆ. ಈಗಿರುವಾಗ 3-4 ತಿಂಗಳು ವೇತನ ನೀಡಿದ
ಇಲ್ಲದಿದ್ದರೆ ಜೀವನ ನಡೆಸುವುದಾದರೂ ಹೇಗೆ? ಮನೆ ಬಾಡಿಗೆ, ಹಾಲು, ದಿನಸಿ, ಮಕ್ಕಳ ಶುಲ್ಕಗಳನ್ನು ಭರಿಸಲಾಗದೆ ಪರದಾಡುವಂತಾಗಿದೆ. ಪ್ರತಿನಿತ್ಯ ಕಸ ಗುಡಿಸಿ ನಗರದ ಸ್ವಚ್ಛತೆಗಾಗಿ ಶ್ರಮಿಸುವ ಪೌರ ಕಾರ್ಮಿಕರು ಊಟಕ್ಕೂ ಗತಿ ಇಲ್ಲದೆ ಉಪವಾಸವಿದ್ದು ಕೆಲಸ ಮಾಡಬೇಕಾಗಿದೆ ಎಂದು ಪ್ರತಿಭಟನಾಕಾರರು ತಮ್ಮ ನೋವು ತೋಡಿಕೊಂಡರು. ಡಿಸೆಂಬರ್ 1ನೇ ತಾರೀಕಿಂದ 31ನೇ ತಾರೀಕು 24,30,000 ರೂಪಾಯಿ ಡೆಪಾಸಿಟ್ ಆಗಿದೆ. ಈಗ 1 ರೂಪಾಯಿ ಇಲ್ಲ. ಆ ಉಪಟ್ಟು ಭಯ ಪಡಿಸ್ತಾರೆ. ನೀವು ಕೆಲ್ಸಕ್ಕೆ ಹೋಗ್ತಾಯಿದ್ರೆ ನಿಮ್ಮಮ್ಮ ಸಂಬಳ ಕಟ್ ಮಾಡ್ತೀವಿ, ಇನ್ನೊಬ್ಬ ಸಂಬಳ ಕಟ್ ಮಾಡ್ತೀರ ಅಂತ ಭಯ ಪಡಿಸ್ತಾರೆ. ಆ ಇಂಜಿನಿಯರ್ಸ್ ಯಾಕೆಂತ ಈಗ ನಾವು ಈ ಸಂಸ್ಕೃತಿ ಎಲ್ಲಿಂದ ಬಂದಿರೋದು, ಯಾಕೆ ಪೌರ ಕಾರ್ಮಿಕರಿಗೆ ನಾವೇ ದಂಪಿಗಳಾಗುವಂತ ಪರಿಸ್ಥಿತಿ ಬಂದಿದೆ? ಎಲ್ಲಿಂದ ಈ ಸಂಸ್ಕೃತಿ ಹುಟ್ಟಿತ್ತು ಅಂತ ಅನ್ನಿಸ್ತಾ. ಈಗ ಸಂತೋಷ ಸರ್ ಸಿಗಡ್ತದಲ್ಲ, ಈಗ ನಮ್ ಸಮಾಜ ಚಿಂತಾಮಣಿ. ಪರಿಸರ ಇಂಜಿನಿಯರ್ ಉಮಾಶಂಕರ್ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಶೀಘ್ರವಾಗಿ ವೇತನಕ್ಕೆ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದ್ದರು. ನೌಕರರು ಒಪ್ಪದೆ ಬೇರೆ ಕೂಲಿನಲ್ಲಿ ಕೆಲಸಕ್ಕೆ ಹೋಗುವುದಾಗಿ ನಗರಸಭೆಯಿಂದ ಹೊರ ಬಂದರು. ಪೌರಾಯುಕ್ತ ಹರೀಶ್ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ 1 ತಿಂಗಳ ವೇತನದ ಚೆಕ್ ಹಿಂದೆ ನೀಡಲಾಗುವುದು, ಉಳಿದ ಬಾಕಿಯನ್ನು ಸೋಮವಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ನಗರಸಭೆಯ ಹೊರಗುತ್ತಿಗೆ ನೌಕರರಿಗೆ ಪ್ರತಿ ತಿಂಗಳು ಸುಮಾರು 9 ಲಕ್ಷ ವೇತನ ನೀಡಬೇಕಾಗುತ್ತದೆ. ನೌಕರರಿಗೆ ವೇತನ ನೀಡಲು ಸಹ ನಗರಸಭೆಯಲ್ಲಿ ಹಣವಿಲ್ಲ ಎನ್ನಲಾಗಿದೆ. ಸಿಬ್ಬಂದಿ ನಗರಸಭೆಗೆ ಬರಬೇಕಾದ ಬಾಡಿಗೆ, ವಿವಿಧ ತೆರಿಗೆ ಮತ್ತಿತರ ಬಾಬ್ತುಗಳ ವಸೂಲಿಯಿಂದ ಹಣ ಸಂಗ್ರಹಣೆ ಮಾಡಬೇಕಾಗಿದೆ. ಸೊ ನಮಗೆ ಎಸ್ ಪಾವತಿ ಸ್ವಲ್ಪ ಡಿಲೇ ಮಾಡ್ತಾ ಇದೆ. ಸೊ ಅದನ್ನ ಕರೆಕ್ಟ್ ಮಾಡಿಕೊಂಡು ನಾವು ಮಂಡೇ 2 ಮಂತ್ಸ್ ಕ್ಲಿಯರ್ ಮಾಡ್ತೀವಿ. ಇದಾಗಲೇ ನಿಮ್ಗೆ ಆಗಲೇ ಓಡಿ ಇದೆ, ಓಡಿ ಆಗಲಿ ಚಿಂತೆ ಚಿಲ್ಲಿಕಟ್ಟ ಆಗಲಿ, ಅಲ್ಲೂ ಇದೆ, ಅಲ್ಲೂ ಪ್ರಾಬ್ಲಮ್ ಇದೆ. ಅದು 4 ತಿಂಗಳಿಂದ ನಾನು ಬಂದಾಗಿಂದ 1 ವರ್ಷ ಆಯಿತು. ಅಲ್ಲಿ 4 ತಿಂಗಳು ಪೇಮೆಂಟ್ ಮಾಡಿದ್ದೀನಿ, ಇಲ್ಲೂ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಮಂತ್ ಆದಮೇಲೆ ನೆಕ್ಸ್ಟ್ ಮಂತಿಂದ ರಿಸರ್ವ್ ಮಾಡ್ತೀವಿ. ನಮಗೆ ಎಲ್ಲ ಯಾವ ಥರ ಬೇಕು ಅದು ಪಾಲಿಸಿ ಮಾಡ್ಕೊಳ್ಳೋರಿಗೆ ಅಮೌಂಟ್ ರಿಸರ್ವ್ ಮಾಡ್ಕೊಂಡು. ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಸೂಚನೆಗೆ ನಿಗದಿಯಾಗಿದ್ದ ಸಭೆಯನ್ನು ನಡೆಸದಂತೆ ಹೈಕೋರ್ಟ್ ತಡೆ ಆಜ್ಞೆ ನೀಡಿದೆ. ಚಿಂತಾಮಣಿ ತಾಲೂಕಿನ ಕೊರ್ಲಪರ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಸೂಚನೆಗೆ ನಿಗದಿಯಾಗಿದ್ದ ಸಭೆಯನ್ನು ನಡೆಸದಂತೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಜುಳಾ ವಿರುದ್ಧ ಹೆಚ್ಚಿನ ಸದಸ್ಯರು ಅವಿಶ್ವಾಸ ವ್ಯಕ್ತಪಡಿಸಿ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದರು. ಈ ಬಗ್ಗೆ ನಿರ್ಣಯ ಕೈಗೊಳ್ಳಲು ಜನವರಿ 4ರಂದು ಸಭೆ ನಿಗದಿಪಡಿಸಿ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಉಪ ವಿಭಾಗಾಧಿಕಾರಿ ಕಚೇರಿಯಿಂದ ನೋಟಿಸ್ ನೀಡಲಾಗಿತ್ತು. ಆದರೆ ಅಧ್ಯಕ್ಷೆ ಮಂಜುಳಾ ಹೈಕೋರ್ಟ್ನಲ್ಲಿ ರೀಟ್ ಸಲ್ಲಿಸಿದರು. ನ್ಯಾಯಾಲಯ ರೀಟ್ ಅಂಗೀಕರಿಸಿ ಅವಿಶ್ವಾಸ ಸೂಚನೆ ಮಂಡಳಿಯ ಸಭೆ ನಡೆಸುವುದಕ್ಕೆ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ನಡೆಯಬೇಕಿದ್ದ ಅವಿಶ್ವಾಸ ಸೂಚನೆ ಮಂಡನೆಯ ಸಭೆಯನ್ನು ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶವಾಗುವವರೆಗೂ ಮುಂದೂಡಲಾಗಿದೆ ಎಂದು ಉಪ ವಿಭಾಗಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದ ವಿ ಮುನಿಯಪ್ಪ ಗುಂಪಿನ ಸದಸ್ಯರು ಪೈಪೋಟಿ ನಡೆಸಿದ್ದರು. ನ್ಯಾಯಾಲಯದ ಆದೇಶದಿಂದ ವಿ ಮುನಿಯಪ್ಪ ಗುಂಪಿನ ಸದಸ್ಯರಿಗೆ ಮುಖಭಂಗವಾಗಿದೆ. ನ್ಯಾಯಾಲಯದ ಆದೇಶಕ್ಕಾಗಿ JDS ಮುಖಂಡರಾದ ಮೇಲೂರು ರವಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ರಾಮಕೃಷ್ಣ ರೆಡ್ಡಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಕೆಲ ಸದಸ್ಯರು ಹಾಲಿ ಅಧ್ಯಕ್ಷರ ಸಾಥ್ ನೀಡಿದ್ದಾರೆ. ಬಳ್ಳಾರಿ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದಿಂದ ತಿಪಟೂರು ನಗರದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳ್ಳಾರಿ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದಿಂದ ತಿಪಟೂರು ನಗರ ವೃತ್ತದಲ್ಲಿ ಪ್ರತಿಭಟಿಸಿ ಸೋಮಶೇಖರ್ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ತರಕಾರಿ
ಪ್ರಕಾಶ್. ಭಾರತ ದೇಶ ಬಹು ಸಂಸ್ಕೃತಿಯ ದೇಶ. ನೂರಾರು ವರ್ಷಗಳಿಂದ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಬದುಕುತ್ತಿದ್ದೇವೆ. ಬಿಜೆಪಿ ಮತ್ತು ಸಂಘ ಪರಿವಾರ ಜನರಲ್ಲಿ ಜಾತಿ ವಿಷ ಬೀಜ ಬಿತ್ತುತ್ತಾ ಕೋಮು ಭಾವನೆ ಕೆರಳಿಸುತ್ತಿದ್ದಾರೆ. ಆಡಳಿತಾರೂಢ ಬಿಜೆಪಿ ಸರ್ಕಾರ ಸೋಮಶೇಖರ್ ರೆಡ್ಡಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಲಾಯಿತು. ಸೋಮಶೇಖರ್ ರೆಡ್ಡಿ ವಿರುದ್ಧ ತಿಪಟೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಯಿತು. ಸೋಮಶೇಖರ್ ರೆಡ್ಡಿ ಪ್ರತಿಕೃತಿ ದಹಿಸಿ ಆಕ್ರೋಶ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸೈಫುಲ್ಲಾ, ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫೀವುಲ್ ಶರೀಫ್ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಈ ಒಂದು ದೇಶದಲ್ಲಿ ಕೋಮು ಗಲಭೆಯನ್ನು ಬಿಚ್ಚಿ ಪರಸ್ಪರ ಅಶಾಂತಿಯನ್ನು ಮೂಡಿಸಿ ಜನರಲ್ಲಿ ಒಂದು ಭಯದ ವಾತಾವರಣವನ್ನು ಮೂಡಿಸಿ ರಾಜಕಾರಣ ಮಾಡಕ್ ಹೋಗ್ತಿದ್ದಾರೆ. ಇದು ಆಗಲ್ಲ. ಮುಂದೆ ಈ ಒಂದು ಸೋಮಶೇಖರ ರೆಡ್ಡಿ ಅವರು ಏನ್ ಮಾಡಿದ್ದಾರೆ, ಏನ್ ಮಾತಾಡಿದ್ದಾರೆ, ಅವ್ರಿಗೆ ಸರಿಯಾಗಿ ಅವರ ಪಕ್ಷ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ರಾಜ್ಯಪಾಲರು ಅವ್ರನ್ನ ಅನರ್ಹ ಮಾಡಿಸ್ಬೇಕು. ಮತ್ತೆ ನಾವು ಅವ್ರೇನೇ ಹೇಳಿದ್ರು ನಾವು ಎಲ್ಲ ಒಂದು ತಾಯಿ ಮಕ್ಕಳಾಗಿದ್ದೀವಿ, ನಾವೆಲ್ಲ ಒಂದಾಗಿ ಅವ್ರ ವಿರುದ್ಧ ಹೋರಾಡಬೇಕು. ಅರಸೀಕೆರೆ ಬಳಿಯ ಅಮರಗಿರಿ ಮಾಲೇಕಲ್ ತಿರುಪತಿಯಲ್ಲಿ ವೈಕುಂಠ ಏಕಾದಶಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯದ ಚಿಕ್ಕ ತಿರುಪತಿ ಎಂದೇ ಹೆಸರುವಾಸಿಯಾಗಿರುವ ಅರಸೀಕೆರೆ ಅಮರಿಕೆರೆ ಮಾಲೇಕಲ್ ತಿರುಪತಿಯಲ್ಲಿ ವಿಜೃಂಭಣೆಯ ವೈಕುಂಠ ಏಕಾದಶಿ ಮಹೋತ್ಸವ ನಡೆಯಿತು. ಬೆಟ್ಟದ ತಪ್ಪಲಿನಲ್ಲಿರುವ ಗೋವಿಂದ ರಾಜಸ್ವಾಮಿಗೆ ಸೀತಾ ಸ್ವಯಂವರದ ವಿಶೇಷ ಅಲಂಕಾರ. ಬೆಳಗಿನ ಜಾವದಿಂದಲೇ ಸ್ವಾಮಿರವರ ದರ್ಶನಕ್ಕೆ ಭಕ್ತಾದಿಗಳ ಸರತಿ ಸಾಲಿನಲ್ಲಿ ನಿಂತು ವೈಕುಂಠ ದ್ವಾರದ ಬಳಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಪಡೆದರು. ಗೋವಿಂದ ಗೋವಿಂದ ಎಂಬ ನಾಮಘೋಷ ಹಾಕಿ ದರ್ಶನ ಪಡೆದು ಪುನೀತರಾದ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಿಸಲಾಯಿತು. ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರಿಂದ ಸ್ವಾಮಿರವರಿಗೆ ಹೂವಿನ ಅಲಂಕಾರ ಸೇವೆ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಕ್ಷೇತ್ರದ ಕ್ಷೇತ್ರಪಾಲಕ ಕೆಂಚರಾಯ ಸ್ವಾಮಿಗೆ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷ ಮುತ್ತಿನ ಹಾಗೂ ಹೂವಿನ ಅಲಂಕಾರ ಮಾಡಲಾಯಿತು. ತ್ಯಾಮಗೊಂಡುವಿನ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಜ್ಞಾನ ವಿಕಾಸ ಕೇಂದ್ರಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ತ್ಯಾಮಗೊಂಡುವಿನ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಧರ್ಮಸ್ಥಳ ಸಂಘ ಸಂಸ್ಥೆಯ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಜ್ಞಾನ ವಿಕಾಸ ಕೇಂದ್ರಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ತ್ಯಾಮಗೊಂಡುವಿನ ಆಶೀರ್ವಾದ ಕಲ್ಯಾಣ ಮಂಟಪದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ತ್ಯಾಮಗೊಂಡು ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ ಜ್ಞಾನ ವಿಕಾಸ ಸಂಸ್ಥೆಯ ಆಶ್ರಯದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಜ್ಞಾನ ವಿಕಾಸ ಕೇಂದ್ರಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಮಹಿಳೆಯರಲ್ಲಿನ ಪ್ರತಿಭೆ ಗುರುತಿಸುವ ಜೊತೆಗೆ ಸಮಾಜದ ಒಳಿತಿಗಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶ್ರಮಿಸುತ್ತಿದೆ. ಆದ್ದರಿಂದ ಪ್ರತಿಯೊಬ್ಬರು ದೈನಂದಿನ ಕೆಲಸದೊಂದಿಗೆ ಸಂಘದಲ್ಲಿ ಸಿಗುವ ತರಬೇತಿ ಪಡೆದು ಆರ್ಥಿಕ ಸ್ವಾವಲಂಬಿಗಳಾಗಿ ಜೀವನವನ್ನು ರೂಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ರೂಟ್ಸೆಟ್ ಸಂಸ್ಥೆಗಳ ನಿರುದ್ಯೋಗಿಗಳಿಗೆ ಅಗತ್ಯ ತರಬೇತಿ ನೀಡುವ ಜೊತೆಗೆ ಹತ್ತಿರದ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ನೀಡುವಲ್ಲಿ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಡೈರಿ ಕಟ್ಟಡ ನಿರ್ಮಾಣ ಶೌಚಾಲಯ ಸೇರಿ ಹಲವಾರು ಯೋಜನೆಗಳಿಗೆ ನಮ್ಮ ಜ್ಞಾನ ವಿಕಾಸ ಸಂಸ್ಥೆ ನೆರವಾಗುತ್ತಿದೆ ಎಂದು ಯೋಜನಾ ನಿರ್ದೇಶಕ ಸತೀಶ್ ನಾಯಕ್ ತಿಳಿಸಿದರು. ಇನ್ನು ವೇದಿಕೆಯಲ್ಲಿ ಸಂಘದ ಮಹಿಳೆಯರು ರೈತ ಗೀತೆಗಳಿಗೆ ನೃತ್ಯ ಮಾಡುವ ಮೂಲಕ ಗ್ರಾಮೀಣ ಸೊಗಡನ್ನು ಪ್ರದರ್ಶಿಸಿದರು. ಹಾಗೂ ವೇದಿಕೆಯಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗುರುಪ್ರಕಾಶ್, ತಾಲೂಕು ಪಂಚಾಯತಿ ಸದಸ್ಯ ಅನಸೂಯ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಜುಳಾ, ತ್ಯಾಮಗೊಂಡ್ಲು ಪಿಎಸ್ಐ ಕೃಷ್ಣಕುಮಾರ್ ಸೇರಿದಂತೆ ಹಲವಾರು ಮುಖಂಡರುಗಳು ಸನ್ಮಾನಿಸಲಾಯಿತು.
ಚಿಂತಾಮಣಿಯಲ್ಲಿರುವ ಮಿಂಚಿನ ನೋಂದಣಿ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಚಾಲನೆ ಕೊಟ್ಟರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮತದಾರರ ಸೇರ್ಪಡೆಗೆ ಇದೇ ತಿಂಗಳು 6ರಿಂದ ಮಿಂಚಿನ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಲವಾರು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ನಗರಸಭೆ ತಾಲೂಕು ಪಂಚಾಯತಿ ಸಿಬ್ಬಂದಿ ಸೇರಿದಂತೆ ಇನ್ನಿತರೆ ಇಲಾಖೆ ಸಿಬ್ಬಂದಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಎಸ್ಎಲ್ ವಿಶ್ವನಾಥ್ ಮಾತನಾಡಿ, ಅರ್ಹ ಮತದಾರರು ನಮೂನೆ 6ರಲ್ಲಿ ಭರ್ತಿ ಮಾಡಿದ ಸೂಕ್ತ ದಾಖಲೆಗಳೊಂದಿಗೆ ಮತಗಟ್ಟೆ ಅಧಿಕಾರಿಗಳಿಗೆ ತಾಲೂಕು ಕಚೇರಿ ನಗರಸಭೆ ಕಚೇರಿಗೆ ಸಲ್ಲಿಸಬಹುದು. ಅರ್ಹ ವಿದ್ಯಾರ್ಥಿ ಮತದಾರರು ಆಯಾ ಕಾಲೇಜುಗಳ ಪ್ರಾಂಶುಪಾಲರಿಗೆ ಸಲ್ಲಿಸಬಹುದು ಎಂದರು. ಚಿಂತಾಮಣಿ ತಾಲೂಕಿನಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು 6 ಜನವರಿ 6, ಜನವರಿ 7 ಮತ್ತು ಜನವರಿ 8ರಂದು ಮಿಂಚಿನ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಮತಗಟ್ಟೆ ಕೇಂದ್ರದಲ್ಲಿ ಎಲ್ಲ ಮತಗಟ್ಟೆ ಅಧಿಕಾರಿಗಳು ತಮ್ಮ ತಮ್ಮ ಮತಗಟ್ಟೆ ಕೇಂದ್ರದಲ್ಲಿ ಇದ್ದು ಈ ಒಂದು ನಮೂನೆ ವಿಶೇಷವಾಗಿ ಹೊಸ ನೋಂದಣಿ ಮಾಡುವಂಥ ಅವಕಾಶ ಕಲ್ಪಿಸಲಾಗಿದೆ. ಸೊ ಹಾಗಾಗಿ ನಮೂನೆ 6ರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ನಾವೀಗಾಗಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಈ ಒಂದು ನಾವು ಇವತ್ತು ಚಿಂತಾಮಣಿ ನಮ್ಮ ರೈತ ಸಂಘದ ಜೊತೆಗೆ ನಾವು ಇವತ್ತು ಸ್ವೀಪ್ ಆಕ್ಟಿವಿಟಿ ಮುಖಾಂತರ ನಾವು ಇವತ್ತು ಒಂದು ಜಾಥಾವನ್ನು ಇಟ್ಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ನಮ್ಮ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಿ ಹೆಚ್ಚಿನದಾಗಿ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಆಗಬೇಕು ಅನ್ನೋ ಒಂದು ವಿಶೇಷವಾಗಿ ಇದನ್ನು ಹಮ್ಮಿಕೊಂಡಿರೋದ್ರಿಂದ ನಾವು ಈ ದಿನ ಚಿಂತಾಮಣಿ ತಾಲೂಕಿನಲ್ಲಿ ಇಒ ಮತ್ತು ನಾವು ಮುನ್ಸಿಪಲ್ ಕಮಿಷನರ್ ಹಾಗೂ ತಾಲೂಕು ಆಡಳಿತ ಎಲ್ಲರೂ ಕೂಡ ಈ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಮಿಂಚಿನ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯಾದ ಮಂಜುನಾಥ್, ಪೌರಾಯುಕ್ತರಾದ ಹರೀಶ್, ಕೈವಾರು ಹೋಬಳಿಯ ಉಪ ತಹಶೀಲ್ದಾರ್ ಮೋಹನ್ ಕುಮಾರ್, ಉಮಾಶಂಕರ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು. ಚಿಂತಾಮಣಿಯಲ್ಲಿ ರೈತರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಾಲೂಕು ಕಚೇರಿಯ ಮುಂದೆ ಸೋಮವಾರ ಧರಣಿಯನ್ನು ತಾಲೂಕು ಅಧ್ಯಕ್ಷರಾದ ಸಿಕ್ಕಲ್ ರಮಣರೆಡ್ಡಿರವರ ನೇತೃತ್ವದಲ್ಲಿ ನಡೆಯಿತು. ತಾಲೂಕು ಅಧ್ಯಕ್ಷ ಸಿಕ್ಕಲ್ ರಮಣರೆಡ್ಡಿರವರು ಮಾತನಾಡಿ, ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಚಿಂತಾಮಣಿಯನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡಬೇಕು, ರೈತರು ಬ್ಯಾಂಕ್ಗಳಲ್ಲಿ ಒಡವೆಗಳನ್ನು ಇಟ್ಟಿರುವುದನ್ನು ವಾಪಸ್ ಕೊಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಕೃಷಿ ಇಲಾಖೆಯ ಅಧಿಕಾರಿಗಳಿಂದ ರೈತರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸಿಗುತ್ತಿಲ್ಲ, ಅವರ ಬೇಜವಾಬ್ದಾರಿತನ ಕೆಲಸಗಳನ್ನು ಮಾಡುತ್ತಿದ್ದಾರೆಂದು ದೂರಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎಚ್ಎಸ್ಸಿ ರಾಮನಾಥ್, ನಾಗರಾಜ್, ಅಲ್ಲಾಬಕಾಶ್, ಶಿವಾನಂದ್, ಚಂದ್ರಶೇಖರ್ ರೆಡ್ಡಿ, ರಾಮಕೃಷ್ಣಪ್ಪ ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.